ಇಲ್ಲ ಈಗ ಸ್ಟಾರ್ಟಿಂಗ್ ರೀ 18ರಾಗಿನ ಚುನಾವಣೆ ಆಗಿತ್ತಲ್ಲ, 10 BJP ಗೆದ್ದಿದ್ದು ರೀ, 8 ಕಾಂಗ್ರೆಸ್ ಗೆದ್ದಿದ್ರು, ಆಪರೇಷನ್ ಕಮಲ್ ಆದ ನಂತರ 13 ಆದವ್ರೆ ಟೋಟಲ್. ಈಗ ನಾವು ಈಗೇನು ನಮ್ಮ 13 ಸೀಟ್ ಅದಾವೆ, 13 ಸೀಟ್ ಉಳಿಸ್ಕೋಬೇಕಂತೇಳಿ ನಮ್ಮ ಪ್ರಯತ್ನ ನಡೆದಿದೆ. ಆ ದೃಷ್ಟಿಯಲ್ಲಿ ಇವತ್ತಂದ್ರೆ ಎಲ್ಲರನ್ನು ಕರೆದು ಅವ್ರ ಕ್ಷೇತ್ರ ಒಯ್ದು ಮತದಾನ ಮಾಡಿಕೊಂಡು, ಸೊ ಇದೊಂದು ಒಳ್ಳೆಯ ವ್ಯವಸ್ಥೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಕ್ಷೇತ್ರದಾಗ ಏನಾರು ಭಿನ್ನಾಭಿಪ್ರಾಯ ಇದ್ರೆ, ಅಸಮಾಧಾನ ಇದ್ರೆ, ಯಾಕಂದ್ರೆ ನಮ್ದು ಇಡೀ ಏನು ಪದಾಧಿಕಾರಿಗಳು ಇರ್ತಾರಲ್ಲ ರೀ, ಇವರೇ ಜಾಸ್ತಿ ಕೆಲಸ ಮಾಡುವಂಥ ನಮ್ಮೆಲ್ಲ ಒಂದು ಶಕ್ತಿ ಕೇಂದ್ರ ಮತ್ತೊಂದು ಮಂಡಲ ಅಧ್ಯಕ್ಷರು, ಇವ್ರ ಅಭಿಪ್ರಾಯ ಮುಖಾಂತರ ಇದು ಗೊತ್ತಾಗುತ್ತೆ ರೀ. ಅಂದರೆ ಅಲ್ಲಿ ಶಾಸಕರು ಅವ್ರ ಜೊತೆ ಸರಿ ಇದಾರಲ್ಲ, ಇದೊಂದು ಒಳ್ಳೆ ಬೆಳವಣಿಗೆ ತೇತನು. ಇದ್ರ ಮೇಲೆ ಮೋಸ್ಟ್ಲಿ ಸರ್ವೆ ಬೇಸ್ ಇಟ್ಕೊಂಡು ಟಿಕೆಟ್ ಎಲ್ಲ ಫೈನಲ್ ಮಾಡ್ತೇನೆ. ನಾವು 13 ಸೀಟ್ ಬೆಳಗಾವಿ ಗೆಲ್ಲಬೇಕಂತ ನಮ್ಮ ಗುರಿ ಇಟ್ಕೊಂಡು ಮಾಡ್ತಾ ಇದ್ವಿ. ಸೊ ಆ ದೃಷ್ಟಿಯಿಂದ ಸಕ್ಸಸ್ ಆಗ್ತು ಅಂತೇಳಿ ನನಗೆ ನಂಬಿಕೆ ಇದೆ. ಕ್ಷೇತ್ರದಲ್ಲಿ ಗೊಂದಲ ಇದೆ, 4 ಜನ 6 ಜನ ಜಾಸ್ತಿ ಕ್ಷೇತ್ರದಲ್ಲಿ ಲಕ್ಷ್ಮಣ್ ಸೋದಿ ವರ್ಸಸ್ ರಮೇಶ್ ಜಾರಕಿಹೊಳಿ ಒಂಥರ ಆಗಿದೆ ಇಲ್ಲಿ. ಈಗ ನೋಡ್ರಿ, ಈಗ ಎಲ್ಲ ಪಾರ್ಟಿಯಾಗ ನಮ್ಮ BJP ಕಾಂಗ್ರೆಸ್ ಅಥವಾ ಸೌತ್ ಕಡೆ ಬರೋ JDS ಒಳಗೆ ಅಲ್ಲೂ ಆಕಾಂಕ್ಷೆಗಳು ಭಾಳ ಅದಾರೆ, ಎಲ್ಲ ಪಾರ್ಟಿಯಾಗಿರ್ತಾರೆ. ಮತ್ತು ಟಿಕೆಟ್ ಫೈನಲ್ ಆದ ನಂತರ ಒಬ್ಬರಿಗೆ ಆಗೋದ್ರೆ ಒಬ್ಬರಿಗೆ ಅಸಮಾಧಾನ ಆಗೋದ. ಮತ್ತು ನೀವು ಹೇರಿಲ್ಲ ಅತ್ತಿನೀನು ಮತ್ತೊಂದು, ಅವನ್ನೆಲ್ಲ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ, ಅದನ್ನೆಲ್ಲ ಯೋಚನೆ ಮಾಡಿ ಹೈಕಮಾಂಡ್ ಏನು ಡಿಸಿಷನ್ ತಗೋದಲ್ಲ ಅದನ್ನೆಲ್ಲರೂ ಕೇಳಬೇಕಾಗ್ತದೆ. ಕೇಳ್ಕೊಂಡು ನಾವು ಹೆಚ್ಚಿನ ಸೀಟ್ BJP ಗೆಲ್ಲುವಂಥ ಪ್ರಯತ್ನ ಮಾಡ್ತೀವಿ.